ಕಾರಣ ಅದಕ್ಕೆ ಬಳಸಿದ್ದಾರೆ. ರಾಷ್ಟ್ರಕ್ಷೇಮಾಭಿವೃದ್ಧಿಷ್ಟದೋಷ ನಿವಾರಣಾರ್ಥಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಂತರಸ್ತುತ್ಯಾತ್ಮಿಕ ಶ್ರೀ ಚಂಡಿಕೋಪಚಾರಪೂಜಾ ಸಮರ್ಪಜಾಮಿ ಫಲಾನಿ ಸಮರ್ಪಜಾಮಿ. ಮಹಾಕಾಳಿ ಮಹಾಲಕ್ಷ್ಮಿ ಓಂ ಬ್ರಾಹ್ಮ್ಯ ನಮಃ. ಓಂ ಮಹೇಶ್ವರ ಜೈ ನಮಃ. ಓಂ ಗೋಮಾರ ಜೈ ನಮಃ. ಓಂ ವೈಷ್ಣವ್ಯ ನಮಃ. ಓಂ ವಾರಾಹ ಜೈ ನಮಃ. ಓಂ ಇಂದ್ರಾಣ್ಯ ನಮಃ. ಓಂ ಚಾಮುಂಡಾ ಜೈ ನಮಃ. ಕ್ಷತ್ರಪ್ರದ ವೃದ್ಧಭೃಷ್ಟಚಂದ್ರಷ್ಟಭೋಜ ಸುಭೃತ ಮುಗ್ರವೀರಂ ಇಂದ್ರಸ್ತೋಮೇನ ಪಂಚರಜೇನ ಮಧ್ಯಮಿದಂ ವಾದೇನ ತಕರೇಣ ರಕ್ಷಾ ರಕ್ಷಾಂ ಧಾರಯಾಮಿ. ಅಲ್ಲೆಲ್ಲ ಹಿಂದೆ ಕೊಡಿ. ಫಲಸಿದ್ಧಿರಸ್ತು ಉತ್ತರೋತ್ತರಾಭಿವೃದ್ಧಿರಸ್ತು ಸಮಸ್ತ ಸನ್ಮಂಗಳಾನಿ ಭವಂತು ಜನತೆಗೆ. ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಮಳೆ ಬೆಳೆ ಅನ್ನುವ ಲಂಚ ಕೇಳ್ತಾ ಇದ್ರೆ ಜನ ಸೀಟಿಗೆ ಬರೋಕೆ 4 ಕೋಟಿ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸರ್.
ನಾನು ವಿಚಾರಣೆ ಮಾಡ್ತೀನಿ. ಇಫ್ ದಿ ಎಲಿಗೇಷನ್ ಈಸ್ ಪ್ರೇಮ ಪೇಶಿ ಟ್ರೂ, ಐ ವಿಲ್ ಎಂಕ್ವೈರಿ ಮಾಡಿಸ್ತೀನಿ. ಆ ಥರ ಇದ್ರೆ ಕೂಡಲೇ ಎಂಕ್ವೈರಿ ಮಾಡಿ ಅವ್ರ ಮೇಲೆ ಕ್ರಮ ತಗತ್ತೆ. ಬೆಂಗಳೂರಲ್ಲಿ ಮಳೆ ಆಗಿ ಸಾಕಷ್ಟು ಸಣ್ಣ ಮಳೆ ಆದರೂ ಇಷ್ಟೊಂದು ದೊಡ್ಡ ಸಮಸ್ಯೆ ಇಲ್ಲ. ಈಗ ಜಿಲ್ಲೆ ಬಗ್ಗೆ ಸ್ವಲ್ಪ ಏನಾದರೂ ಸಹಾಯ ಏನಾಗಬೇಕು? ಮಳೆ ಆಗಿದೆ, ಬೆಂಗಳೂರಲ್ಲಿ ಆಗಿದೆ. ಅದರಿಂದ ಏನು ಸಾರ್ವಜನಿಕವಾಗಿ ಏನು ಆಸ್ತಿ ಪಾಸ್ತಿಗೆ ಏನು ತೊಂದರೆ ಇಲ್ಲ. ಸರಿ, ಈಗ ಕುಮಾರಸ್ವಾಮಿ ಅವರು ಬರೀ ಶಾಸಕರನ್ನು ಸೆಳೆಯುವಂಥದ್ದು ಈ ಕೆಲಸ ಮಾಡ್ತಾ ಇದ್ದಾರೆ, ನಾಡಿನ ಹಿತ ಕಾಯ್ತಾ ಇಲ್ಲ, ತೆಲಂಗಾಣ ಗೆಲುವು ಇವರು ಮುಖ್ಯ ಅಂತ ಹೇಳ್ತಾರೆ ಸರ್, ಅದಕ್ಕೇನು ಹೇಳ್ತೀರಿ ಸರ್ ನೀವು? ಕುಮಾರಸ್ವಾಮಿ ಯಾವತ್ತು ಸತ್ಯ ಹೇಳಿದಾರೆ? ಎಲ್ಲ ಸುಳ್ಳು ಹೇಳೋದು, ಸುಳ್ಳು ಆರೋಪಗಳು ಮಾಡೋದು, ಸುಳ್ಳು ಹೇಳೋದು. ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ವಿರೋಧ ಪಕ್ಷ ಅಂತಂದರೆ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್ ಕೊಡಬೇಕು. ಈಗ ಕೇಂದ್ರ ಸರ್ಕಾರದ ಮೇಲೆ ನೀವು ವೋಟ್ ಮಾಡ್ತಾ ಕೂತ್ಕೊಂಡ್ರೆ ಬರಕ್ಕಾಗಲಿ ಏನಕ್ಕೆ ಆಗಲಿ ರಾಜ್ಯ ಸರ್ಕಾರ ಏನು ರೋಲ್ ಮಾಡ್ತಾ ಇಲ್ಲ, ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಬುಕ್ ಏನು ಮಾಡ್ತಾ ಇದ್ದೀವಿ? ದುಡ್ಡು ಕೇಳಬಾರ್ದ? ಕೇಳಬೇಕ ಬೇಡ ನಿಮ್ಮ ಪ್ರಕಾರ? ನೀವು ತಲೆ ಕೂಡಿಸಿದ್ರು ಕೇಳಬೇಕ ಬೇಡವಾ? ಮತ್ತು ಅದು ಜಗಳ ಆಡಿದಾಗ, ಕೇಂದ್ರ ಸರ್ಕಾರದ ಮೇಲೆ ಜಗಳ ಆಡಿದಾಗ ಯಾರು ಫೆಡರಲಿಸ್ಟಿಕ್ ಕಂಟ್ರಿನಲ್ಲಿ ನಾವಿರೋದು ಗೊತ್ತಾಯ್ತಾ? ಫೆಡರಲಿಸಮ್ ಅದರಲ್ಲಿ ಇರೋದು ನಾವು. ಇನ್ನು ಫೆಡರಲ್ ಸ್ಟೇಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸಮನ್ವಯದಿಂದ ಕೆಲಸ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಬರ ಬಂದರೆ ಕೇಂದ್ರ ಸರ್ಕಾರದ ಜವಾಬ್ದಾರಿಯೂ ಕೂಡ ಇರ್ತದೆ. ನಮ್ಮ ಜವಾಬ್ದಾರಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಬಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರ್ತದಲ್ಲ. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡೋರು ಯಾರು? ಯಾರು ರೀ ತೆರಿಗೆ ಕೊಡೋರು? ಹಾಂ, ರಾಜ್ಯದ ಜನಗಳಲ್ವಾ? ನಮ್ಮ ರಾಜ್ಯ ಬೇರೆ ರಾಜ್ಯಗಳಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಬೇರೆ ತೆರಿಗೆ ಕೊಡೋರು ಇದ್ದಾರ? ನಮ್ಮ ರಾಜ್ಯದಿಂದ ತೆರಿಗೆ ಕೊಡ್ತೀವಿ. ಅಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಹಣ ಇರ್ತದೆ. ಮತ್ತು ಬೆಳೆ ನಷ್ಟ ಆದಾಗ ಕೇಂದ್ರ ಸರ್ಕಾರದ ಜವಾಬ್ದಾರಿಯೂ ಕೂಡ ಇರ್ತದೆ. ಮಳೆ ಇಲ್ಲದೆ ಬೆಳೆ ನಷ್ಟ ಆಗಿದೆ. ನಾವು ಇವತ್ತು 33,700 ಕೋಟಿ ಬೆಳೆ ನಷ್ಟ ಆಗಿದೆ ಬರಗಾಲದಿಂದ. ನಾವು 17,900 ಕೋಟಿ ಕೇಳಿದ್ದೀವಿ. ಕೇಂದ್ರ ಸರ್ಕಾರದ ಟೀಮ್ ಕೂಡ ಬಂದಿದೆ, ಟೀಮ್ ಎಲ್ಲ ನೋಡ್ಕೊಂಡು ಹೋಗಿದೆ, ಅವರು ವರದಿ ಕೊಟ್ಟಿಲ್ಲ. ನಾವು ಅದಕ್ಕೆ ನೋಡಪ್ಪ, ನೀವು 17,900 ಕೋಟಿ ಕೇಳಿದ್ದೀವಿ, ಬೇಗ ಕೊಡಿ ದುಡ್ಡನ್ನು ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಪತ್ರನೂ ಬರೆದಿದ್ದೀನಿ. ಪ್ರಧಾನಿ ಅವರ ವಿರುದ್ಧ ಮಾತಾಡೋದಕ್ಕೆ ನಿಮಗೆ ದುರಂತರ ಅಂತ ಇವರು ಯಡಿಯೂರಪ್ಪನವರು ಆರೋಪ ಮಾಡ್ತಾ ಇದ್ದಾರೆ. ಪ್ರಧಾನಿ ವಿರುದ್ಧ ಮಾತಾಡಿದ್ರೆ ಪ್ರಧಾನಮಂತ್ರಿ ಅಂದ್ರೆ ಏನು ಈ ದೇಶದಲ್ಲಿ ಡಿಕ್ಟೇಟರ್? ಹೇಳಪ್ಪ ನೀವೇ, ಈಗ ನನ್ನ ವಿರುದ್ಧ ಮಾತಾಡ್ಬೋದಾ? ಬೇರೆ ವಿಚಾರ. ಈಗ ಮಧ್ಯಪ್ರದೇಶದ ಚುನಾವಣಾ ಪ್ರಚಾರದಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡೋದೇನಿದೆ? ಕರ್ನಾಟಕದ ಬಗ್ಗೆ ಮಧ್ಯಪ್ರದೇಶದಲ್ಲಿ ಚುನಾವಣಾ ಭಾಷಣ ಮಾಡ್ತಾ ಇರೋದು ಅವರು, ಕರ್ನಾಟಕದ ಬಗ್ಗೆ ಯಾಕೆ ಮಾತಾಡ್ತಾರೆ? ನೀವು ಹೇಳಿ. ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ನಿಮ್ಮ ಹೈಕಮಾಂಡ್ ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು ಸಿಎಂ ವಿಷಯದಲ್ಲಿ ಏನು ಮಾತಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆದ್ರೂ ಸತೀಶ್ ಜಾರಕಿಹೊಳಿ ಒಳೆಯವರು 2 ವರ್ಷದ ನಂತರ ನೀವು ಸುಮ್ಮನೆ ಸಿಎಂ ತಟ್ಟೆ ಬರುತ್ತೆ ಅಂತ ಹೇಳಿ ಮಾತಾಡಿದ್ದಾರೆ. ಏನು ಸರ್, ನೀವು ಸುಮ್ಮನಿರಲ್ವಲ್ಲ, ಪ್ರಶ್ನೆ ಕೇಳ್ತೀರಿ ಸರ್? ನಮ್ಮ ಕೆಲಸ ಏನು ಸರ್ ಕೇಳ್ಬೇಕು? ಸರಿಯಪ್ಪ, ನೀವು ಎಲ್ಲ ಬಿಟ್ಬಿಟ್ಟು ಬರಗಾಲದ ಬಗ್ಗೆ ಕೇಳಿ, ಆ ಸರ್ಕಾರ ಮುಖ್ಯಮಂತ್ರಿ ಯಾರಾಯ್ತಾರೆ, ದಲಿತರಾಯ್ತಾರೋ ಇಲ್ವೋ, ನೀವು ಆಯ್ತೀರೋ ಇಲ್ವೋ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಇನ್ನು ಟರ್ಮ್ ಮುಗ್ದಿಲ್ಲ, ಟರ್ಮ್ ಮುಗ್ದಿಲ್ಲ. ಬಿ ಬಿ ಎಂ ಪಿದು ಕೂಡ ಮೇಯರ್ ಇನ್ನು ಟರ್ಮ್ ಮುಗ್ದಿಲ್ಲ. ಅದೆಷ್ಟೇ ಯಾವ ಅವ್ರ ಜೊತೆ ಮಾತಾಡ್ತೀನಿ,
ಅವ್ರ ಜೊತೆ ಮಾತಾಡ್ತೀನಿ, ಮುನಿಯಪ್ಪ ಅವ್ರ ಜೊತೆ ಮಾತಾಡ್ತೀನಿ. ಸರ್ ಕಾಂಗ್ರೆಸ್ ಶೇಮ್ಲೆಸ್ ಪಾರ್ಟಿ ಅಂತ ಹೇಳಿದ್ದಾರೆ, ಇನಿಷಿಯಲ್ ಪಿಸಿ ಶೇಮ್ಲೆಸ್ ಅಲ್ವಾ? ನೋಟಿಸ್ ಕೊಟ್ಟವ್ರು ಯಾರು? ಬಹಳ ಸದ್ಗುಣ ಇರ್ತಕ್ಕಂಥ ವ್ಯಕ್ತಿ ಅಂತ ನೋಟಿಸ್ ಕೊಟ್ಟಿದ್ರು ಬಿ ಜೆ ಪಿಯವ್ರು, ನೋಟಿಸ್ ಕೊಟ್ಟಿದ್ರಲ್ಲಪ್ಪ ಅವ್ರಿಗೆ, ಯಾಕೆ ಕೊಟ್ಟರು? ಹಾಂ, ನಡವಳಿಕೆ ಸರಿ ಇಲ್ಲ ಅಂತ ತಾನೇ ಕೊಟ್ಟದ್ದು. ಮೊದಲು ಅಸ್ನಾಂಬ ದೇವಿಯ ದರ್ಶನ ಮಾಡೋದು ನಮ್ಮ ರಾಜಣ್ಣವರು, ನೀವು ಅಸ್ನಾಂಬ ಇದು ವರ್ಷ ಇದು ನಡೀತಾ ಇದೆ, ಪೂಜೆ ನಡೀತಾ ಇದೆ, ಬರಬೇಕು ಅಂತ ಹೇಳಿದ್ರು. ಒನ್ ನಂಬರ್ ಟು, ಹಾಗೆ ಬರ್ತಾ ಇದ್ದೀನಲ್ಲ ಇಲ್ಲಿಗೆ ಬಂದಮೇಲೆ, ಅಸ್ನಾಂಬ ದರ್ಶನಕ್ಕೆ ಬಂದಮೇಲೆ ಇಲ್ಲಿ ಬರಗಾಲದ ಬಗ್ಗೆ ರಿವ್ಯೂ ಕೂಡ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಮೌಢ್ಯಗಳು ಇವತ್ತು ನಿನ್ನೆ ಮೊನ್ನೆ ಹುಟ್ಕೊಂಡಿರೋವಲ್ಲ, ನಂಬಿಕೆಗಳು. ಮೌಢ್ಯಗಳು ಅಂದರೆ ನಂಬಿಕೆಗಳು, ನಂಬಿಕೆ. ನೀ ಅದರಲ್ಲಿ ನಂಬಿಕೆಗಳಲ್ಲಿ ಅಪನಂಬಿಕೆ ಅಂತ ಇದೆ ಅಲ್ವಾ? ಅಪನಂಬಿಕೆ ಅಂತ ಇಲ್ವೇನೆಯ? ಅದರಿಂದ ಈಗ ಮೌಢ್ಯಗಳಿದಾವಲ್ಲ, ಮೊನ್ನೆ ಇಂದಿನಿಂದ ಆಚರಣೆ ಮಾಡ್ಕೊ ಬಂದ್ಬಿಟ್ಟಿದ್ದಾರೆ. ನಾವು ಮೌಢ್ಯ ನಿರೋಧ ಕಾಯ್ದೆಯನ್ನು ಕೂಡ ಮಾಡಿದ್ದೀವಿ. ಈಗ ನಾನು ಮೌಢ್ಯಗಳನ್ನು ನನಗೆ ಕಾನ್ಸಿಯಸ್ಲಿ ಐ ಆಮ್ ನಾಟ್ ಪ್ರಾಕ್ಟೀಸಿಂಗ್. ಈಗ ದೇವರು ಬಗ್ಗೆ ನಂಬಿಕೆ ಇದೆ, ನಾನು ದೇವರು ಇದ್ದಾರೆ ಅಂತೇಳಿ ನಂಬಿಕೆ ಇದೆ. ಹಾಗಾಗಿ ಜನ ನಂಬ್ತಾರೆ, ಭಾಳ ಬಹುತೇಕ ಜನ ನಂಬ್ತಾರೆ ದೇವರನ್ನು. 99% ನಂಬ್ತಾರೆ ಜನ, 99.99999% ನಂಬ್ತಾರೆ ಜನ. ನಾನು ಕೂಡ ನಂಬ್ತೀನಿ, ಮೊದಲಿಂದ ದೇವರನ್ನ ನಂಬ್ತೀನಿ ನಾನು. ನೋಡಪ್ಪ, ನಾವು ಯಾರನ್ನೂ ಕರೆಯಕ್ಕೆ ಹೋಗಲ್ಲ. ನಮ್ಮ ಪಕ್ಷಕ್ಕೆ ಬೇರೆ ಪಾರ್ಟಿಯಿಂದ ಬಂದರೆ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿಕೊಂಡು, ನಮ್ಮ ಪಕ್ಷದ ನಾಯಕತ್ವ ಒಪ್ಪಿಕೊಂಡು ಬಂದರೆ ಅವರನ್ನು ನಾವು ಬೇಡ ಅಂತ ಹೇಳೋದು. ಈಗ ಪವರ್ ಕ್ರೈಸಿಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಈಗ ಏನಾಗಿದೆ, ಥರ್ಮಲ್ ಪವರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. 800 MW ಪವರು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಈಗ ಇರ್ತಕ್ಕಂಥ ಇರೋದನ್ನೇ ಈಗ ಕೆಪಾಸಿಟಿ ಅದನ್ನು 50% ಆಗ್ಬಿಟ್ಟು 70% ಮಾಡಿದ್ದೀವಿ. ಅದರಿಂದ ಒಂದು 800 MW ವಿದ್ಯುತ್ ಸಿಗ್ತದೆ. ಆಮೇಲೆ ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಿದ್ಯುತ್ತನ್ನು ಕರ್ನಾಟಕಕ್ಕೆ ಕೊಡಬೇಕು ಅಂತ ಆದೇಶ ಮಾಡಿದ್ದೀವಿ, ಅದು ಒಂದಷ್ಟು ಸಿಗ್ತದೆ. ಆಮೇಲೆ ಶುಗರ್ ಫ್ಯಾಕ್ಟ್ರಿಗಳೆಲ್ಲ ಪ್ರಾರಂಭ ಆಗಿದ್ದಾವೆ. ಈಗ ಶುಗರ್ ಫ್ಯಾಕ್ಟ್ರಿಗಳು ಪ್ರಾರಂಭ ಆಗಿರೋದ್ರಿಂದ ಕೋ ಜನರೇಷನ್ ಇದೆ, ಅಲ್ಲಿ ಒಂದು 450 MW ವಿದ್ಯುತ್ ಸಿಗ್ತದೆ. ಸೊ ಇವೆಲ್ಲದರಿಂದ ಅದಕ್ಕೆ ನಾನು 5 ಗಂಟೆ ಕೊಡಿ ಅಂತ ಹೇಳಿದ್ದೆ. ನಿನ್ನೆ ತೀರ್ಮಾನ ಮಾಡಿ 7 ಗಂಟೆ ಕೊಡಲೇಬೇಕು ಅಂತ ಮಾಡಿದ್ದೆ. 7 hours 3 phase ಕೊಡಬೇಕು. ಯಾಕಂದರೆ ಭತ್ತ ಇದೆ, ಕಬ್ಬಿದೆ, ಇದಕ್ಕೆಲ್ಲ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ 3 phase ಕೊಡಿ ಅಂತ ಮಾಡಿದ್ದೆ. ಹಾಸನ್ ಮೆಡಿಕಲ್ ಕಾಲೇಜ್ ಡೈರೆಕ್ಟ್ ರಾಜೀನಾಮೆ ಕೊಟ್ಟಿದ್ದಾರೆ ಸರ್, 4 ತಿಂಗಳಾಗಿದೆ. ನೀವು ಬೇರೆಯವ್ರನ್ನ ನೇಮಕಾತಿ ಮಾಡಿ ಅಂತ ಆದೇಶ ಮಾಡಿದ್ದೀರಾ? ಆದರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಅದು ಆದೇಶ ಏನು ಅಂತ ಆಗಿರ್ಬೋದು. ಮಾತಾಡ್ತೀನಿ ಅವ್ರ ಜೊತೆ, ಮಾತಾಡ್ತೀನಿ, ಮಾಡಬೇಕು ಅಂತ ಇದೆ, ಬೇರೆಯವ್ರು ಮಾಡಬೇಕು. ಸರ್, ಎಂಪಿದು ಎಂಪಿ ಕ್ಯಾಂಡಿಡೇಟ್ಗಳು ಯಾವಾಗ ಮಾಡ್ತೀರಾ ಸರ್? ನೋಡು, ಎಲ್ಲ ಅಬ್ಸರ್ವರ್ಸ್ ಹಾಕಿದ್ದೀವಿ, ಆ ಸುಂಕು ಯಾರನ್ನೋ ಒಬ್ಬರು ಅಬ್ಸರ್ವರ್ ಹಾಕಿ ಚಲುವರಾಯಸ್ವಾಮಿ ಹಾಕಿದ್ದೀವಿ. ಅವ್ರು ಬಂದು ಎಲ್ಲ ಅಭಿಪ್ರಾಯ ಕಲೆಕ್ಟ್ ಮಾಡ್ಕೊಬಂದು ಕೊಡಲಿ, ಆಮೇಲೆ ತೀರ್ಮಾನ ಮಾಡ್ತೀವಿ. ಜನ MLAಗಳು ಲೋಕಸಭಾ ನಮ್ಮ ನಮ್ಮಲ್ಲಿ ಲೋಕಸಭೆಗೆ ಅಭ್ಯರ್ಥಿಯಾಗಿದ್ದವರು ಮತ್ತು ಮಾಜಿ MLCಗಳು, ಲೀಡರ್ಗಳು, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು, ಇದೆಲ್ಲ ಅಭಿಪ್ರಾಯ ಕೇಳಿ ಮಾಡಿದ್ರು. ಯಾವಾಗ ಮಿನಿಸ್ಟರ್ ಮಾಡೋದು ಸರ್?
ಸಿಟಿಗೆ ಕೂಡ ಪಟ್ಟಿಲಿ ಇದ್ದಾರೆ ಅವರು. ಬಿಡುಗಡೆ ಆಗಿಲ್ಲ ಕೊಡೋಣ.